ನಮಸ್ಕಾರ ಕೆಸಿ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ಕಾಸರಗೋಡು ಫಿಶ್ ಮಾರ್ಕೆಟ್ ಚರ್ಕಳಪೇಟೆ ಸಹಿತ ಹಲವೆಡೆ ಅಂಗಡಿಗಳನ್ನು ಒಂದು ವಾರದ ಮಟ್ಟಿಗೆ ಮುಚ್ಚಲು ಜಿಲ್ಲಾಧಿಕಾರಿಗಳ ಆದೇಶ. ಕುಂಬಳೆ ಉಪ್ಪಳ ಮೊದಲಾದೆಡೆಗಳಲ್ಲಿ ಮಾರ್ಕೆಟ್ಗಳು ಬಂದ್. ಚಿನ್ನ ಕಳ್ಳ ಸಾಗಾಟ ದಂಧೆ ಪ್ರಕರಣದಲ್ಲಿ ಆರೋಪ ಎದುರಿಸುತ್ತಿರುವ ಮುಖ್ಯಮಂತ್ರಿ ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ರತಿಕುಮಾರ್ ಒತ್ತಾಯ. ಕಾಂಗ್ರೆಸ್ ಕಾಸರಗೋಡು ಮಂಡಲ ಸಮಿತಿಯಿಂದ ನಡೆಯಿತು ಹೋರಾಟ. ಮುಸ್ಲಿಂ ಯೂತ್ ಲೀಗ್ ನಾಯಕರ ಮೇಲಿನ ಲಾಠಿ ಚಾರ್ಜ್ಗೆ ಖಂಡನೆ. ಹೊಸಂಗಡಿಯಲ್ಲಿ ಪಕ್ಷದ ಕಾರ್ಯಕರ್ತರಿಂದ ನಡೆಯಿತು ಪ್ರತಿಭಟನೆ. ಬಿಜೆಪಿ ಕಾಸರಗೋಡು ಜಿಲ್ಲಾ ಸಮಿತಿ ಕಚೇರಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮಂದಿರದ ಉದ್ಘಾಟನೆ ಭಾನುವಾರ. ವರ್ಚುವಲ್ ಕಾನ್ಫರೆನ್ಸ್ ಮೂಲಕ ಅಧ್ಯಕ್ಷ ಜೆಪಿ ನಡ್ಡಾ ಚಾಲನೆ. ಸುದ್ದಿಗೋಷ್ಠಿ ಕರೆದು ಜಿಲ್ಲಾಧ್ಯಕ್ಷ ಕೆ ಶ್ರೀಕಾಂತ್ ಸ್ಪಷ್ಟನೆ. ಕೋವಿಡ್ ಜಾಗೃತಿ ಅಂಗವಾಗಿ ಮೋಟಾರ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಯೂನಿಯನ್ ನಿಂದ ನಡೆಯಿತು ಮಾಸ್ಕ್ಗಳ ವಿತರಣಾ ಕಾರ್ಯ. ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷ ಕೆ ಭಾಸ್ಕರ್ ಉದ್ಘಾಟನೆ. ಯುವಮೋರ್ಚಾ ರಾಜ್ಯಾಧ್ಯಕ್ಷ ಪ್ರಫುಲ್ಲ ಕೃಷ್ಣರಿಗೆ ಹೋರಾಟದ ವೇಳೆ ಪೊಲೀಸರು ಥಳಿಸಿದ ಘಟನೆ ಖಂಡಿಸಿ ಕಾಸರಗೋಡಲ್ಲಿ ನಡೆಯಿತು ಪ್ರತಿಭಟನೆ. ಚಿನ್ನ ಕಳ್ಳ ಸಾಗಾಟ ದಂಧೆ ಪ್ರಕರಣದಲ್ಲಿ ಆರೋಪ ಎದುರಿಸುತ್ತಿರುವ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯ. ಇದೀಗ ವಾರ್ತೆಗಳು ವಿವರವಾಗಿ. ಸಂಪರ್ಕದಿಂದ ರೋಗ ಹರಡುವುದನ್ನು ತಡೆಗಟ್ಟಲು ಜಿಲ್ಲೆಯ ಹಲವು ಪೇಟೆಗಳಲ್ಲಿ ಮಾರುಕಟ್ಟೆಗಳನ್ನು ಮುಚ್ಚಲು ಜಿಲ್ಲಾಧಿಕಾರಿಗಳು ಆದೇಶಿಸಿದ್ದಾರೆ. ಕಳೆದ ದಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ವೈದ್ಯಾಧಿಕಾರಿ ಜೊತೆ ಚರ್ಚೆ ನಡೆಸಿದ ಬಳಿಕ ಜಿಲ್ಲಾಧಿಕಾರಿಗಳು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಕಾಲಿಕಡು ಫಿಶ್ ವೆಜಿಟೇಬಲ್ ಮಾರ್ಕೆಟ್, ಚರ್ಕಳಪೇಟೆ, ಕಾಂಜಂಗಾಡು ಫಿಶ್ ವೆಜಿಟೇಬಲ್ ಮಾರ್ಕೆಟ್, ತ್ರಿಕರಿಪುರ ಫಿಶ್ ಮೀಟ್ ಮಾರ್ಕೆಟ್, ನೀಲೇಶ್ವರ ಫಿಶ್ ಮಾರ್ಕೆಟ್, ಕಾಸರಗೋಡು ಫಿಶ್ ಆ್ಯಂಡ್ ವೆಜಿಟೇಬಲ್ಸ್ ಮಾರ್ಕೆಟ್, ಕುಂಬಳೆ ಫಿಶ್ ಆ್ಯಂಡ್ ವೆಜಿಟೇಬಲ್ಸ್ ಮಾರ್ಕೆಟ್, ಕುಂಜತೂರು ಮಾಡ ಉಪ್ಪಳ ಮಾರ್ಕೆಟ್, ಉಪ್ಪಳ ಹನಫಿ ಬಜಾರ್, ತರಕಾರಿ ಅಂಗಡಿ, ಮರ್ಜಿಪಳ್ಳ ಮಾರ್ಕೆಟ್ ಮೊದಲಾದ ಕಡೆಗಳಲ್ಲಿ ಒಂದು ವಾರಗಳ ಕಾಲ ಪೂರ್ತಿಯಾಗಿ ಅಂಗಡಿಗಳನ್ನು ಮುಚ್ಚಲು ಆದೇಶಿಸಿದ್ದು, ನಾಲ್ಕು ತರಕಾರಿ ಅಂಗಡಿಗಳಿಂದ ಹಾಗೂ ಒಂದು ಹಣ್ಣಿನ ಅಂಗಡಿಯಿಂದ ಜಿಲ್ಲೆಯಲ್ಲಿ 5 ಮಂದಿಗೆ ಕೋವಿಡ್ ತಗುಲಿತ್ತು. ಕಂಟೈನ್ಮೆಂಟ್ ಝೋನ್ಗಳಿಂದ ಎಷ್ಟು ಮಂದಿಗೆ ಕೊರೋನಾ ಸೋಂಕು ಉಂಟಾಗಿತ್ತೆಂದು ಸರಿಯಾಗಿ ಲೆಕ್ಕ ಹಾಕುವುದಕ್ಕೆ ಹಾಗೂ ಇಲ್ಲಿಂದ ಮತ್ತೆ ಯಾವುದೇ ಮಂದಿಗೆ ಸಂಪರ್ಕದಿಂದ ರೋಗ ಹರಡದಿರಲು ಅಂಗಡಿ ಮುಚ್ಚಲು ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಸೂಚಿಸಿದ್ದಾರೆ. ಜಿಲ್ಲೆಯಲ್ಲಿ ಸಂಪರ್ಕದಿಂದ ಸೋಂಕಿತರು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ವಿವಿಧ ಸ್ಥಳಗಳಲ್ಲಿನ ಮೀನು ಹಾಗೂ ತರಕಾರಿ ಮಾರ್ಕೆಟ್ಗಳನ್ನು ಮುಚ್ಚಲು ಆದೇಶ ಹೊರಡಿಸಿದ್ದು ಮಾತ್ರವಲ್ಲದೆ ಕೆಲವು ಸ್ಥಳಗಳನ್ನು ಕಂಟೈನ್ಮೆಂಟ್ ಝೋನ್ಗಳನ್ನಾಗಿ ಕಲೆಕ್ಟರ್ ಘೋಷಿಸಿದ್ದಾರೆ. ಕಳೆದ ದಿನ ಸಂಜೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಜಿಲ್ಲಾ ವೈದ್ಯಾಧಿಕಾರಿ ನಡೆಸಿದ ತುರ್ತು ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಚಿನ್ನ ಕಳ್ಳ ಸಾಗಾಟ ಪ್ರಕರಣದಲ್ಲಿ ಆರೋಪ ಎದುರಿಸುತ್ತಿರುವ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡದಿದ್ದಲ್ಲಿ ಹೋರಾಟ ಇನ್ನಷ್ಟು ತೀವ್ರಗೊಳಿಸಲಾಗುವುದೆಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಜಿ ರತಿಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಕಾಸರಗೋಡು ಮಂಡಲ ಸಮಿತಿ ಕಾಸರಗೋಡು ಟೌನ್ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ನಡೆಸಿದ ಧರಣಿ ಸತ್ಯಾಗ್ರಹವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಮುಖ್ಯಮಂತ್ರಿಗಳ ನೈಜ ಮುಖ ತೋರಿಸುವವರೆಗೆ ಹೋರಾಟಕ್ಕೆ ಕೆಪಿಸಿಸಿ ಮುಂದಾಳತ್ವ ವಹಿಸಲಿದೆ ಎಂದು ಜಿ ರತಿಕುಮಾರ್ ಹೇಳಿದರು. ಮಂಡಲಾಧ್ಯಕ್ಷ ಕೆಟಿ ಸುಭಾಷ್ ನಾರಾಯಣ ಅಧ್ಯಕ್ಷತೆ ವಹಿಸಿದರು. ಮತ್ಸ್ಯ ಕಾರ್ಮಿಕ ಕಾಂಗ್ರೆಸ್ ಅಖಿಲ ಭಾರತ ಕಾರ್ಯದರ್ಶಿ ಆರ್ ಗಂಗಾಧರ್, ಜಿಲ್ಲಾಧ್ಯಕ್ಷ ಜಿ ನಾರಾಯಣ, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳಾದ ಮುನೀರ್ ಬಾಂಗೋಡ್, ಉಸ್ಮಾನ್ ಕಡವತ್, ಜಮೀಲಾ ಅಹಮದ್, ಕಾಂಗ್ರೆಸ್ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಲಕ್ಷ್ಮಣ್, ವಿಜಯ್, ನಾಸರ್, ತಾಯರಂಗಾಡಿ ಮೊದಲಾದವರು ಹೋರಾಟಕ್ಕೆ ಮುಂದಾಳತ್ವ ವಹಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮುಸ್ಲಿಂ ಯುವಲೀಗಿನ ಮಂಜೇಶ್ವರ ಪಂಚಾಯತ್ ಸಮಿತಿಯಿಂದ ಪ್ರತಿಭಟನೆ ನಡೆಯಿತು. ಕಾಸರಗೋಡಲ್ಲಿ ನಡೆಸಿದ ಪ್ರತಿಭಟನೆಯಲ್ಲಿ ವಿನಾಕಾರಣ ಪೊಲೀಸರು ಲಾಠಿ ಚಾರ್ಜ್ ನಡೆಸಿ ತಮ್ಮ ನಾಯಕರಿಗೆ ಹಾನಿಗೈದಿರುವುದಾಗಿ ಆರೋಪಿಸಿ ಹೊಸಂಗಡಿಯಲ್ಲಿ ಹೋರಾಟ ನಡೆಯಿತು. ಚಿನ್ನ ಕಳ್ಳ ಸಾಗಾಟ ದಂಧೆ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಯೂತ್ ಲೀಗ್ ಪ್ರತಿಭಟನೆ ನಡೆಸಿತ್ತು. ಈ ವೇಳೆ ಯುವ ಲೀಗ್ ಕಾರ್ಯದರ್ಶಿ ಫಿಕೆ ಫಿರೋಜ್ ಸೇರಿದಂತೆ ಹಲವು ನಾಯಕರ ಮೇಲೆ ಪೊಲೀಸರು ಏಕಾಏಕಿ ಲಾಠಿ ಚಾರ್ಜ್ ನಡೆಸಿರುವುದಾಗಿ ಆರೋಪಿಸಿ ಮುಸ್ಲಿಂ ಯುವ ಲೀಗ್ನ ಮಂಜೇಶ್ವರ ಸಮಿತಿಯಿಂದ ಹೊಸಂಗಡಿಪೇಟೆಯಲ್ಲಿ ಪ್ರತಿಭಟನೆ ನಡೆಯಿತು. ಮುಸ್ಲಿಂ ಯೂತ್ ಲೀಗ್ ಮಂಜೇಶ್ವರ ವಲಯಾಧ್ಯಕ್ಷ ಮುಕ್ತಾರ್ ಎ ನಾಸರ್, ಇಡಿಯಾ ಪಂಚಾಯತ್ ಅಧ್ಯಕ್ಷ ಫಾರೂಕ್ ಪೋಸ್ಟ್, ಸಿದ್ದಿಕ್ ಮಂಜೇಶ್ವರ, ರಿಯಾಜ್ ಉದ್ಯಾವರ, ಹಾಸಿಫ್ ಹೊಸಂಗಡಿ, ಇರ್ಷಾದ್ ಚೆಕ್ಪೋಸ್ಟ್ ಮೊದಲಾದವರು ಹೋರಾಟಕ್ಕೆ ಮುಂದಾಳತ್ವ ವಹಿಸಿದ್ದರು. ಕೋವಿಡ್ ಮಾನದಂಡಗಳನ್ನು ಪಾಲಿಸಿ ನಡೆದ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ಸಹಿತ ನಾಯಕರು ಪಾಲ್ಗೊಂಡರು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ.
ಕೋವಿಡ್ ಜಾಗೃತಿ ಅಂಗವಾಗಿ ಮೋಟಾರ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಯೂನಿಯನ್ ಸಿಎಟಿಯು ಕಾಸರಗೋಡು ಡಿವಿಷನ್ ನ ಮುಂದಾಳತ್ವದಲ್ಲಿ ಮಾಸ್ಕ್ ಗಳ ವಿತರಣಾ ಕಾರ್ಯ ನಡೆಯಿತು. ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಸಿಎಟಿಯು ಜಿಲ್ಲಾ ಉಪಾಧ್ಯಕ್ಷ ಕೆ ಭಾಸ್ಕರ್ ಉದ್ಘಾಟಿಸಿದರು. ನಮ್ಮ ರಾಜ್ಯತೆ ಕೇರಳದಲ್ಲಿ ಗವರ್ನಮೆಂಟ್ ನೇತೃತ್ವದಲ್ಲಿ നമ്മുടെ കേരളത്തിലെ മുഴുവൻ ജനവിഭാഗങ്ങളെയും കൂട്ടിയോജിപ്പിച്ചുകൊണ്ട് പ്രസ്ഥാനങ്ങളെയും സംഘടനകളെയും സ്ഥാപനങ്ങളെയും എല്ലാം കൂട്ടിയോജിപ്പിച്ചുകൊണ്ട് നടത്തിയ അതിതീവ്രമായ പരിശ്രമത്തിൻ്റെ ഫലമായിട്ടാണ് കേരളത്തിൽ ഈ രൂപത്തിലുള്ള വ്യാപനം തടയുന്നതിന് വേണ്ടി രോഗത്തെ ഒരു പരിധിവരെയെങ്കിലും പ്രതിരോധിക്കുന്നതിന് വേണ്ടി സാധിച്ചത്. എന്നാൽ കുറച്ച് കാലത്തിന് ശേഷം സമയത്തിന് ഈ അടുത്ത കാലത്തായി മുൻകാലങ്ങളെ അപേക്ഷിച്ച് കുറേ കൂടി രോഗം വർദ്ധിക്കുന്ന ഒരു സാഹചര്യമാണ് ഇവിടെ ഉള്ളത്. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಿವಿಷನ್ ಉಪಾಧ್ಯಕ್ಷ ಮೋಹನನ್ ಕಾಡಗ ವಹಿಸಿದ್ರು. ಮೋಟಾರ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಯೂನಿಯನ್ ಜಿಲ್ಲಾ ಕಾರ್ಯದರ್ಶಿ ಗಿರಿಕೃಷ್ಣ ಜತೆ ಕಾರ್ಯದರ್ಶಿಗಳಾದ ಸತ್ಯಜಿತ್ ಪೆರಿಯ, ಸುರೇಶ್ ಕೋಟೂರು, ಖಜಾಂಜಿ ರಾಮಚಂದ್ರ ಮಧೂರು, ಡಿವಿಷನ್ ಕಾರ್ಯದರ್ಶಿ ರಾಜನ್, ಡಿವಿಷನ್ ಸಮಿತಿ ಸದಸ್ಯರಾದ ರಾಮ ಬದಿಡ್ಕ, ರಾಘವೇಂದ್ರ ಧರ್ಮದಟ್ಕ ಮೊದಲಾದವರು ಮಾತನಾಡಿದರು. ತರುವಾಯ ಕಾರ್ಮಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಮಾಸ್ಕ್ಗಳನ್ನು ವಿತರಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಬಿಜೆಪಿ ಕಾಸರಗೋಡು ಜಿಲ್ಲಾ ಸಮಿತಿ ಕಚೇರಿ ಶ್ಯಾಮಪ್ರಸಾದ್ ಮುಖರ್ಜಿ ಮಂದಿರದ ಉದ್ಘಾಟನಾ ಕಾರ್ಯ ಭಾನುವಾರ ನಡೆಯಲಿದೆ. ವರ್ಚುವಲ್ ಕಾನ್ಫರೆನ್ಸ್ ಮೂಲಕ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಉದ್ಘಾಟನಾ ಕಾರ್ಯ ನಿರ್ವಹಿಸಲಿದ್ದು, ಬಿಜೆಪಿಯ ಅಧಿಕೃತ ಫೇಸ್ಬುಕ್ ಪೇಜಲ್ಲಿ ಕಾರ್ಯಕರ್ತರಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಸೌಕರ್ಯ ಏರ್ಪಡಿಸಲಾಗಿದೆ ಎಂದು ಪಕ್ಷದ ಜಿಲ್ಲಾಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್ ಸ್ಪಷ್ಟಪಡಿಸಿದ್ದಾರೆ. ಅವರು ಕಾಸರಗೋಡಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದು ಮಾತನಾಡುತ್ತಿದ್ದರು. ಕಾಸರಗೋಡು ತಾಳಿಪಟ್ಟು ಶ್ರೀನಾರಾಯಣಗುರು ರಸ್ತೆಯಲ್ಲಿ ಆರ್ಎಸ್ಎಸ್ ಕಾರ್ಯಾಲಯದ ಎದುರು ಭಾಗದಲ್ಲಿ ಅತ್ಯಾಧುನಿಕ ಸೌಕರ್ಯಗಳಿಂದ ಒಡಗೂಡಿದ ಬಿಜೆಪಿ ಕಾಸರಗೋಡು ಜಿಲ್ಲಾ ಸಮಿತಿ ಕಚೇರಿ ಕಟ್ಟಡ ನಿರ್ಮಿಸಲಾಗಿದೆ. ಅತ್ಯಾಧುನಿಕ ತಂತ್ರಜ್ಞಾನವಾದ ವರ್ಚುವಲ್ ಮೀಟ್ನ ಮುಖಾಂತರ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕಚೇರಿಯ ಉದ್ಘಾಟನಾ ಕಾರ್ಯ ನಿರ್ವಹಿಸಲಿದ್ದಾರೆ. ಕೇಂದ್ರ ಸಚಿವ ವಿ ಮುರಳೀಧರನ್, ರಾಜ್ಯಾಧ್ಯಕ್ಷ ಕೆ ಸುರೇಂದ್ರ, ಸಿ ಕೆ ಪದ್ಮನಾಭ, ಪಿ ಕೆ ಕೃಷ್ಣದಾಸ್ ಮೊದಲಾದ ಪ್ರಮುಖರು ಭಾಗವಹಿಸಲಿರುವರು. ಸಾಮಾಜಿಕ ಜಾಲತಾಣಗಳ ಮೂಲಕ ಜಿಲ್ಲೆಯ 500,000 ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವರೆಂದು ಪಕ್ಷದ ಜಿಲ್ಲಾಧ್ಯಕ್ಷ ಕೆ ಶ್ರೀಕಾಂತ್ ಸ್ಪಷ್ಟಪಡಿಸಿದರು. ಔದ್ಯೋಗಿಕವಾಗಿಟ್ಟುಳ್ಳ ಉದ್ಘಾಟನೆ ಜುಲೈ 12 ತಿಯತಿ ರಾವೇ 10 ಮಣಿಕ್ಕೆ ನಡತಾ ವೇಂಡಿ ನಿಶ್ಚಯಿಸಿರಿಕೆಯಾನ. ಅಖಿಲೇಂದ್ಯ ಅಧ್ಯಕ್ಷನ್ ಶ್ರೀ ಜೆ ಪಿ ನಡ್ಡ ಅದೇಹಮಾನ ಔಪಚಾರಿಕವಾಗಿಟ್ಟುಳ್ಳ ಉದ್ಘಾಟನೆ ನಿರ್ವಹಿಸುವುದು. ಬಿಜೆಪಿಯുടെ ಸಂಸ್ಥಾನ ಪ್ರೆಸಿಡೆಂಟ್ ಶ್ರೀ ಕೆ ಸುರೇಂದ್ರ, ದೇಶೀಯ ನಿರ್ವಾಹಕ ಸಮಿತಿ ಅಂಗ ಆಯಿತುಳ್ಳ ಶ್ರೀ ಪಿ ಕೆ ಕೃಷ್ಣದಾಸ್ ಜಿ, ಶ್ರೀ ಸಿ ಕೆ ಪದ್ಮನಾಭನ್ ಜಿ ಉಳ್ಪಡೆಯುಳ್ಳ ಸಂಸ್ಥಾನ ನೇತಾಕನ್ಮಾರ್ ಈ ಉದ್ಘಾಟನಾ ಚಡಂಗಿಲ್ ಮುಖ್ಯ ಅತಿಥಿಗಳಾಗಿ ಪಂಗೆಡುಕುತ್ತಿದ್ದಾರೆ. ಕಚೇರಿಯ ಗ್ರಂಥಾಲಯದಲ್ಲಿ ಕನ್ನಡ, ಮಲಯಾಳ ಹಾಗೂ ಇಂಗ್ಲಿಷ್ ಭಾಷಾ ಪುಸ್ತಕಗಳ ಸಂಗ್ರಹವಿದೆ. ಆಫೀಸ್ ಕಾರ್ಯದರ್ಶಿ ಪದಾಧಿಕಾರಿಗಳಿಗೆ ವಿವಿಧ ಮೋರ್ಚಾಗಳಿಗೆ ಜಿಲ್ಲಾ ಕಚೇರಿಯಲ್ಲಿ ಪ್ರತ್ಯೇಕ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಸಭೆ ನಡೆಸಲು ವಿಶಾಲವಾದ ಕಾನ್ಫರೆನ್ಸ್ ಹಾಲ್ ಇದೆ. ನಾಯಕರಿಗೆ ಉಳಕೊಳ್ಳಲು 2 ಕೋಣೆಗಳಿವೆ. ಅಡುಗೆ ಕೋಣೆಯನ್ನು ಕಟ್ಟಡದಲ್ಲಿ ಅಳವಡಿಸಲಾಗಿದೆ ಎಂದು ಶ್ಯಾಮಪ್ರಸಾದ್ ಮುಖರ್ಜಿ ಕಟ್ಟಡ ನಿರ್ಮಾಣ ಸಮಿತಿ ಸಂಚಾಲಕ ಪಿ ಸುರೇಶ್ ಕುಮಾರ್ ಶೆಟ್ಟಿ ಸ್ಪಷ್ಟಪಡಿಸಿದ್ದಾರೆ. ಯುವಮೋರ್ಚಾ ಜಿಲ್ಲಾ ಸಮಿತಿಯಿಂದ ಕಾಸರಗೋಡಲ್ಲಿ ಪ್ರತಿಭಟನೆ ನಡೆಯಿತು. ಚಿನ್ನ ಕಳ್ಳ ಸಾಗಾಟ ದಂಧೆ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸಿ ಕಲ್ಲಿಕೋಟೆಯಲ್ಲಿ ನಡೆದ ಹೋರಾಟದ ವೇಳೆ ಯುವಮೋರ್ಚಾ ರಾಜ್ಯಾಧ್ಯಕ್ಷ ಪ್ರಫುಲ್ಲ ಕೃಷ್ಣರಿಗೆ ಪೊಲೀಸರು ಥಳಿಸಿದ ಘಟನೆಯನ್ನು ಖಂಡಿಸಿ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ಸಾಗಿತು. ಚಿನ್ನ ಕಳ್ಳ ಸಾಗಾಟ ದಂಧೆ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸಿ ಕಲ್ಲಿಕೋಟೆಯಲ್ಲಿ ಯುವಮೋರ್ಚಾದಿಂದ ಹೋರಾಟ ನಡೆದಿತ್ತು. ಈ ವೇಳೆ ಯುವಮೋರ್ಚಾ ರಾಜ್ಯಾಧ್ಯಕ್ಷ ಪ್ರಫುಲ್ಲ ಕೃಷ್ಣರಿಗೆ ಪೊಲೀಸರು ಥಳಿಸಿದ್ದರು. ಘಟನೆಯನ್ನು ಖಂಡಿಸಿ ಕಾಸರಗೋಡಲ್ಲಿ ಯುವಮೋರ್ಚಾ ಜಿಲ್ಲಾ ಸಮಿತಿಯ ಮುಂದಾಳತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ಸಾಗಿತು. ಪ್ರತಿಭಟನಾ ಮೆರವಣಿಗೆಯನ್ನು ಸಮಿತಿ ಜಿಲ್ಲಾಧ್ಯಕ್ಷ ಧನಂಜಯ ಮಧುರ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಲಾಠಿ ಏಟಿನಿಂದ ಯುವಮೋರ್ಚಾ ಕಾರ್ಯಕರ್ತರ ಮನೋಧೈರ್ಯವನ್ನು ಕುಗ್ಗಿಸಲು ರಾಜ್ಯದ ಪೊಲೀಸರಿಗೆ ಸಾಧ್ಯವಿಲ್ಲ. ತನಿಖೆಯಲ್ಲಿ ಎಲ್ಲ ಆರೋಪಿಗಳ ಬಣ್ಣ ಬಯಲಾಗುವವರೆಗೆ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಕೆ ಇತ್ತು. കേരളത്തെ അക്രമം ശാലയെ മാറ്റാനാണ് ഇവിടുത്തെ പിണറായി സർക്കാർ ശ്രമിച്ചുകൊണ്ടിരിക്കുന്നത്. ഈ അക്രമം കൊണ്ടോ ഈ ലാത്തിയടി കൊണ്ടോ പിന്മാറുന്നവരല്ല യുവമോർച്ച പ്രവർത്തകർ, മറിച്ച് ഇവിടുത്തെ ഈ സത്യം തെളിയിക്കുന്നതുവരെ ഈ സ്വപ്നയുടെ അന്വേഷണം എന്നെ അന്വേഷിക്കാൻ തുടങ്ങിയിരിക്കുക. ഉറപ്പായിട്ടും പിണറായി വിജയൻ രാജിവെക്കേണ്ടി വരും. അദ്ദേഹത്തിന് അതിൽ പങ്കുണ്ട്. വരും ദിവസങ്ങളിൽ തെളിവുകൾ പുറത്തു വരും. അതുവരെ സമരമുഖത്ത് ശക്തമായ സമരങ്ങൾ നടത്തിക്കൊണ്ട് യുവമോർച്ച സമരമുഖത്തുണ്ടാവും.
अजित कुमार रक्षित केदिल्लाय जिदेश मोदलादवरु होराटक्के मुंदाळत्व वहिसिदरु। ಚಿನ್ನ ಕಳ್ಳ ಸಾಗಾಟ ದಂಧೆ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಕಚೇರಿಯು ಆರೋಪ ಸ್ಥಾನದಲ್ಲಿರುವುದರಿಂದ ಮುಖ್ಯಮಂತ್ರಿಗಳು ಆ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನೈತಿಕತೆ ಪ್ರದರ್ಶಿಸಬೇಕೆಂದು ಮುಸ್ಲಿಂ ಯುವ ಲೀಗ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಕೆ ಸುಬೈರ್ ಅಭಿಪ್ರಾಯಪಟ್ಟಿದ್ದಾರೆ। ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು। ಚಿನ್ನ ಕಳ್ಳ ಸಾಗಾಟ ದಂಧೆ ಪ್ರಕರಣದಲ್ಲಿ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ವಿರೋಧ ಪಕ್ಷಗಳ ಯುವ ಸಂಘಟನೆಗಳು ರಾಜ್ಯವ್ಯಾಪಿ ಹೋರಾಟವನ್ನು ತೀವ್ರಗೊಳಿಸಿದೆ। ಇದರ ಅಂಗವಾಗಿ ಮುಸ್ಲಿಂ ಯುವ ಲೀಗ್ ಕಾಸರಗೋಡು ಜಿಲ್ಲಾ ಸಮಿತಿಯ ಮುಂದಾಳತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ಸಾಗಿತು। ತರುವಾಯ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ನಡೆದ ಪ್ರತಿಭಟನಾ ಸಭೆಯನ್ನು ಮುಸ್ಲಿಂ ಯುವ ಲೀಗಿನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಕೆ ಸುಬೈರ್ ಉದ್ಘಾಟಿಸಿದರು। ಬಳಿಕ ಮಾತನಾಡಿದ ಅವರು, ಇದೀಗ ಸಂಶಯದ ನೆರಳಲ್ಲಿರುವ ಮುಖ್ಯಮಂತ್ರಿಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನೈತಿಕತೆ ತೋರಿಸಬೇಕು, ಪ್ರಕರಣದಲ್ಲಿನ ಎಲ್ಲ ಆರೋಪಿಗಳನ್ನು ಕಾನೂನಿನ ಮುಂದೆ ತರಬೇಕು, ಪ್ರಸ್ತುತ ಮುಖ್ಯಮಂತ್ರಿಗಳನ್ನು ಆ ಸ್ಥಾನದಲ್ಲಿ ಕುಳ್ಳಿರಿಸಿ ನಡೆಸುವ ತನಿಖೆಯು ಕೇವಲ ನಾಟಕಕ್ಕೆ ಮಾತ್ರ ಸೀಮಿತವಾಗಬಹುದು, ಕೋವಿಡ್ ಅನ್ನು ನೆಪವನ್ನಾಗಿಟ್ಟುಕೊಂಡು ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸುತ್ತಿರುವ ಮುಖ್ಯಮಂತ್ರಿಗಳು ಕೋವಿಡ್ ಕಾಲದ ಅವಕಾಶವನ್ನು ದಂಧೆಗೆ ಪರಿಣಾಮಕಾರಿಯಾಗಿ ಬಳಸುತ್ತಿದ್ದಾರೆ ಎಂದು ಆರೋಪಿಸಿದರು। ಈ ಭರಣಕೂಟತೆ ಎತ್ರಯಂ ಪಟ್ಟನ್ನ ತಾಳೆ ಇರಕುಂಬೋ ಅತ್ರಯಂ ಪಟ್ಟನ್ನ ಕೇರಳಂ ರಕ್ಷಪಡುವೆಂದು ಮಾತ್ರമാണ് ಯೂತ್ ಲೀಗಿನ പറയാനുള്ളത്। അതിൽ ഏറ്റവും പ്രമാദമായ ഒരു സംഗതി പുറത്തു വന്നിരിക്കുകയാണ്। കേരളത്തിലെ മുഖ്യമന്ത്രി ഒരു സ്വപ്നസുന്ദരിയെ സഹായിച്ചു, ആ സ്വപ്നസുന്ദരി ലോകത്തെ തീവട്ടക്കൊള്ളിക്ക് നേതൃത്വം കൊടുക്കുന്നു, അതിന് കേരള സർക്കാരിൻ്റെ സിമ്പലുകൾ ഉപയോഗിക്കുന്നു, കേരള സർക്കാരിൻ്റെ വിസിറ്റിംഗ് കാർഡുകൾ ഉപയോഗിക്കുന്നു, കേരള സർക്കാരിൻ്റെ അതിഥി മന്ദിരങ്ങളിൽ സൽക്കരിക്കുന്നു, കേരള സർക്കാരിൻ്റെ എല്ലാ സംവിധാനങ്ങളും ഉപയോഗിച്ച് പുറത്തുള്ള കൊള്ളക്കാർക്ക് അവസരമുണ്ടാക്കുന്നു। ഇതിന് നേതൃത്വം കൊടുത്ത കേരള മുഖ്യമന്ത്രിയും മന്ത്രിമാരും സ്പീക്കറും എല്ലാവരും മാതൃക കാണിക്കേണ്ടത് തൻ്റെ ഇടത്തോടെ രാജിവെച്ച് അന്വേഷണത്തെ നേരിടുകയാണ്। ಉಪಾಧ್ಯಕ್ಷ ಹಾರಿಸ್ ಪಟ್ಲ ಅಧ್ಯಕ್ಷತೆ ವಹಿಸಿದ್ರು, ಪ್ರಧಾನ ಕಾರ್ಯದರ್ಶಿ ಟಿ ಡಿ ಕಬೀರ್ ಸ್ವಾಗತ ಕಾರ್ಯ ನಿರ್ವಹಿಸಿದ್ರು, ರಾಜ್ಯ ಕಾರ್ಯದರ್ಶಿ ಎ ಕೆ ಎಂ ಅಶ್ರಫ್ ಮುಖ್ಯ ಭಾಷಣ ಮಾಡಿದರು, ಸಿಎಲ್ ರಶೀದ್, ಹಾಜಿ ಯೂಸಫ್ ಉಳುವಾರ್, ಮನ್ಸೂರ್ ಮಲ್ಲಾ, ಎಂಎ ನಜೀಬ್, ಅಸೀಸ್ ಕಳತೂರು, ಸಿದ್ದಿಕ್ ಸಂತೋಷ್ ನಗರ್, ಆಸಿಫ್ ಮೊದಲಾದವರು ಮಾತನಾಡಿದರು। ಸ್ಪ್ರಿಂಕ್ಲರ್ ಹಗರಣದಲ್ಲಿ ಆರೋಪ ಕೇಳಿ ಬಂದಾಗ ಕಾರ್ಯದರ್ಶಿಗಳ ತಲೆಗೆ ಹಾಕಿ ನುಣುಚಿಕೊಳ್ಳಲು ಯತ್ನಿಸಿದ ಮುಖ್ಯಮಂತ್ರಿಯ ಆಟ ಈ ಬಾರಿ ನಡೆಯದು ಎಂದು ಎಂಪಿ ಜಾಫರ್ ತೀಕ್ಷ್ಣವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ। ಮುಸ್ಲಿಂ ಯುವ ಲೀಗ್ ಕಾಂಜಂಗಾಡು ಮಂಡಲ ಸಮಿತಿಯ ಮುಂದಾಳತ್ವದಲ್ಲಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ನಡೆದ ಹೋರಾಟವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು। ಚಿನ್ನ ಕಳ್ಳ ಸಾಗಾಟ ದಂಧೆಯಲ್ಲಿ ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ ತನಿಖೆ ನಡೆಯಬೇಕೆಂದು ಒತ್ತಾಯಿಸಿ ಮುಸ್ಲಿಂ ಯೂತ್ ಲೀಗಿನ ಕಾಂಜಂಗಾಡು ಮಂಡಲ ಸಮಿತಿಯ ಮುಂದಾಳತ್ವದಲ್ಲಿ ತಾಲೂಕು ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ಸಾಗಿತು। ತರುವಾಯ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು। അദ്ദേഹത്തിന്റെ ഐ ടി സെക്രട്ടറി, പ്രിൻസിപ്പൽ സെക്രട്ടറി, മുഖ്യമന്ത്രിയുടെ പ്രിൻസിപ്പൽ സെക്രട്ടറി ശിവശങ്കരൻ, നമുക്കറിയാം കുറെ മാസങ്ങളായി കേരളത്തിന്റെ പൊതുമണ്ഡലത്തിനകത്ത് ചർച്ച ചെയ്യപ്പെടുന്ന ഒരു വ്യക്തിയാണ്। സ്പ്രിംഗ്ലർ അനുമതിയിലും അതുപോലെ തന്നെ വെബ്കോ അനുമതിയിലും അതുപോലെ മറ്റെല്ലാ അഴിമതികളിലും ഐ ടി വകുപ്പുമായി ബന്ധപ്പെട്ട സകലമാന അഴിമതികളിലും ചർച്ച ചെയ്യപ്പെട്ടുകൊണ്ടിരിക്കുന്ന ഒരു പേരാണ് ശിവശങ്കരൻ. ആ ശിവശങ്കരനെ കഴിഞ്ഞ എല്ലാ പ്രശ്നങ്ങളിലും സ്പ്രിംഗ്ലറിന്റെ കാര്യത്തിൽ മുഖ്യമന്ത്രി ന്യായീകരിച്ചു. അതിന്റെ കൃത്യമായിട്ടുള്ള തെളിവുകൾ അടക്കം കേരളത്തിന്റെ പ്രതിപക്ഷം അതിന്റെ കാര്യങ്ങളെ കുറിച്ച് പുറത്തു കൊണ്ടുവന്നപ്പോഴും ശിവശങ്കരനെ ശരിക്കും വെള്ളപൂശുന്ന സമീപനമാണ് മുഖ്യമന്ത്രി സ്വീകരിച്ചിട്ടുള്ളത്. വസീം പടനക്കാട് അധ്യക്ഷത വഹിച്ചു, നൌഷാദ് മാണിക്കോത്ത് സ്വാഗതക്കാർ നിർവഹിച്ചു, സംഷുദ്ദീൻ ആവി, മുസമ്മിൽ അതിഞ്ഞാൽ, സലീം ಆಬಿದ್ ಆರಂಗಾಡಿ, ಸನಾಂ ಇಸ್ಮಾಯಿಲ್, ಬಶೀರ್ ಚಿತ್ತಾರಿ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಡುಗೆ ಕಾರ್ಮಿಕರಿಗೆ 25,000 ರೂಪಾಯಿಗಳನ್ನು ಬಡ್ಡಿ ರಹಿತವಾಗಿ ಸಾಲ ನೀಡಬೇಕು ಸಹಿತ ಹಲವು ಬೇಡಿಕೆಗಳನ್ನು ಮುಂದಿರಿಸಿ ಕೇರಳ ಸ್ಟೇಟ್ ಕುಕಿಂಗ್ ವರ್ಕರ್ಸ್ ಯೂನಿಯನ್ ಜಿಲ್ಲಾ ಸಮಿತಿಯ ಮುಂದಾಳತ್ವದಲ್ಲಿ ಹೋರಾಟ ನಡೆಯಿತು. ಕಾಂಜಂಗಾಡು ತಾಲೂಕು ಕಚೇರಿ ಮುಂಭಾಗದಲ್ಲಿ ಕಣ್ಣಿಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲೆಯಲ್ಲಿನ ಅಡುಗೆ ಕಾರ್ಮಿಕರಿಗೆ ಜೀವಿಸಲಿರುವ ವ್ಯವಸ್ಥೆಯನ್ನು ಕಲ್ಪಿಸಬೇಕು, ಕಾರ್ಮಿಕರಿಗೆ ತುರ್ತಾಗಿ 25,000 ರೂಪಾಯಿಗಳನ್ನು ಬಡ್ಡಿರಹಿತವಾಗಿ ಸಾಲ ನೀಡಬೇಕು, ಜನರ ಮಧ್ಯೆ ಅಂತರ ಪಾಲಿಸಿ ಸಮಾರಂಭಗಳಲ್ಲಿ ಹೆಚ್ಚಿನ ಜನರಿಗೆ ಭಾಗವಹಿಸಲು ಅವಕಾಶ ಕಲ್ಪಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಕುಕಿಂಗ್ ವರ್ಕರ್ಸ್ ಯೂನಿಯನ್ ಜಿಲ್ಲಾ ಸಮಿತಿಯ ಮುಂದಾಳತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ, ಗ್ರಾಮ ಕಚೇರಿ ಹಾಗೂ ತಾಲೂಕು ಕಚೇರಿಗಳ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು. ಕಾಂಜಂಗಾಡು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಕಣ್ಣಿಗೆ ಕಪ್ಪು ಪಟ್ಟಿಯನ್ನು ಧರಿಸಿ ನಡೆಸಿದ ಪ್ರತಿಭಟನೆಯನ್ನು ಸಮಿತಿ ರಾಜ್ಯ ಉಪಾಧ್ಯಕ್ಷ ಸೈನುದ್ದೀನ್ ಪಡನಕಾಡ್ ಉದ್ಘಾಟಿಸಿದರು. ಕೇರಳದಲ್ಲಿ
ഈ ഇരുട്ടാക്കി നിൽക്കുന്ന ഈ സർക്കാരിനെതിരെ കണ്ണുകെട്ടിയിട്ട് സമരം ചെയ്യുകയാണ് കേരളത്തിലെ മുഴുവൻ പാചക തൊഴിലാളികളും ഭൂരിഭാഗം തൊഴിലാളികളും വാടക ഹോട്ടൽസിലാണ് താമസം ജീവിക്കാൻ ഒരു വഴിയുമില്ലാതെ വളരെയധികം ദാരിദ്ര്യമായി കഴിയുന്ന ഈ പാചക മേഖലയിലെ തൊഴിലാളികളെ ചെറിയൊരു ഹെൽത്ത് സഹായം വായ്പ എന്ന നിലയിൽ 25,000 രൂപ വായ്പ തന്ന് ഗവൺമെൻറ് വക സഹായിക്കാൻ അതേപോലുള്ള 50 പേരെ വെച്ച് 250 പേരാക്കി ഗവൺമെൻറ് നീക്കണമെന്നും ഞങ്ങളെ രക്ഷപ്പെടുത്തണമെന്നും വിനീതമായി അപേക്ഷിക്കുകയാണ്. ജില്ലാധ്യക്ഷ സവിതാ തൃക്കരിപ്പൂർ അധ്യക്ഷത വഹിച്ചു. പ്രധാന കാര്യദർശി താജുദ്ദീൻ നെല്ലിക്കുഞ്ച് സ്വാഗതക്കാർ നിർവഹിച്ചു. ജില്ലാ ഖജാഞ്ചി ഹമീദ് ബേക്കൽ, സഹകാര്യദർശി സലാം കുമ്പളെ മുതലായവരു മുന്താളത്വ വഹിച്ചു. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಾಸರಗೋಡು ಫಿಶ್ ಮಾರ್ಕೆಟ್, ಚರ್ಕಳಪೇಟೆ ಸಹಿತ ಹಲವೆಡೆ ಅಂಗಡಿಗಳನ್ನು ಒಂದು ವಾರದ ಮಟ್ಟಿಗೆ ಮುಚ್ಚಲು ಜಿಲ್ಲಾಧಿಕಾರಿಗಳ ಆದೇಶ. ಕುಂಬಳೆ, ಉಪ್ಪಳ ಮೊದಲಾದೆಡೆಗಳಲ್ಲಿ ಮಾರ್ಕೆಟ್ಗಳು ಬಂದ್. ಚಿನ್ನಕಳ್ಳ ಸಾಗಾಟ ದಂಧೆ ಪ್ರಕರಣದಲ್ಲಿ ಆರೋಪ ಎದುರಿಸುತ್ತಿರುವ ಮುಖ್ಯಮಂತ್ರಿ ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ರತಿಕುಮಾರ್ ಒತ್ತಾಯ. ಕಾಂಗ್ರೆಸ್ ಕಾಸರಗೋಡು ಮಂಡಲ ಸಮಿತಿಯಿಂದ ನಡೆಯಿತು ಹೋರಾಟ. ಮುಸ್ಲಿಂ ಯೂತ್ ಲೀಗ್ ನಾಯಕರ ಮೇಲಿನ ಲಾಠಿ ಚಾರ್ಜ್ಗೆ ಖಂಡನೆ. ಹೊಸಂಗಡಿಯಲ್ಲಿ ಪಕ್ಷದ ಕಾರ್ಯಕರ್ತರಿಂದ ನಡೆಯಿತು ಪ್ರತಿಭಟನೆ. ಬಿಜೆಪಿ ಕಾಸರಗೋಡು ಜಿಲ್ಲಾ ಸಮಿತಿ ಕಚೇರಿ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಮಂದಿರದ ಉದ್ಘಾಟನೆ ಭಾನುವಾರ. ವರ್ಚುವಲ್ ಕಾನ್ಫರೆನ್ಸ್ ಮೂಲಕ ಅಧ್ಯಕ್ಷ ಜೆಪಿ ನಡ್ಡಾ ಚಾಲನೆ. ಸುದ್ದಿಗೋಷ್ಠಿ ಕರೆದು ಜಿಲ್ಲಾಧ್ಯಕ್ಷ ಕೆ ಶ್ರೀಕಾಂತ್ ಸ್ಪಷ್ಟನೆ. ಕೋವಿಡ್ ಜಾಗೃತಿ ಅಂಗವಾಗಿ ಮೋಟಾರ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಯೂನಿಯನ್ನಿಂದ ನಡೆಯಿತು ಮಾಸ್ಕ್ಗಳ ವಿತರಣಾ ಕಾರ್ಯ. ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷ ಕೆ ಭಾಸ್ಕರ್ ಉದ್ಘಾಟನೆ. ಯುವಮೋರ್ಚಾ ರಾಜ್ಯಾಧ್ಯಕ್ಷ ಪ್ರಫುಲ್ಲ ಕೃಷ್ಣರಿಗೆ ಹೋರಾಟದ ವೇಳೆ ಪೊಲೀಸರು ಥಳಿಸಿದ ಘಟನೆ ಖಂಡಿಸಿ ಕಾಸರಗೋಡಲ್ಲಿ ನಡೆಯಿತು ಪ್ರತಿಭಟನೆ. ಚಿನ್ನ ಕಳ್ಳ ಸಾಗಾಟ ದಂಧೆ ಪ್ರಕರಣದಲ್ಲಿ ಆರೋಪ ಎದುರಿಸುತ್ತಿರುವ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.